ನಾವು ಇವತ್ತು ಸ್ಟಾಪ್ ವಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ಯಾವ ತರ ಕಾಣ್ತಾ ಇದೆ? ಗಡಿಯಾರ ತರ ಕಾಣ್ತಾ ಇದೆಲ್ಲ, ಆದ್ರೆ ಇದಕ್ಕೆ ನಾವು ಸ್ಟಾಪ್ ವಾಚ್ ಅಂತ ಅಂತೀವಿ. ಈಗ ನೀವು 100 ಮೀಟರ್ ರನ್ನಿಂಗ್ ರೇಸು, 200 ಮೀಟರ್ ರನ್ನಿಂಗ್ ರೇಸು, ಇದರಲ್ಲೆಲ್ಲ ಫಸ್ಟ್ ಸೆಕೆಂಡು ಇದರ ಬಂದಿದ್ದನ್ನ ಹೇಗೆ ನಾವು ನೋಡ್ತೀವಿ? ಟೈಮ್ ನೋಡ್ತೀವಿ. ವೆರಿ ಗುಡ್. ಆ ಟೈಮಲ್ಲೂ ಅದರ ನಿಖರತೆ ನೋಡ್ತೀವಿ. 10.09, 10.06. ಸೊ 10.09 ಅಂದರು ಫಸ್ಟ್ ಅಂತ ಹೇಳ್ತೀವಿ, 10.06 ಬಂದವರು ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಈ ಒಂದು ನಿಖರತೆಯನ್ನು ನಾವು ಕಂಡುಹಿಡಿಬೇಕಾದ್ರೆ ಸ್ಟಾಪ್ ವಾಚನ್ನು ಬಳಸ್ತೀವಿ. ಈಗ ಒಂದು ಲೋಲಕ, ಲೋಲಕ ಅಂತಂದರೆ ಒಂದು ಪೆಂಡ್ಯುಲಮ್, ಅದರ ಆವರ್ತನ ಕಾಲವನ್ನು ಕಂಡುಹಿಡಿಬೇಕಾದ್ರೂ ಕೂಡ ನಾವು ಸ್ಟಾಪ್ ವಾಚನ್ನು ಬಳಸ್ತೀವಿ. ಈಗ ಸ್ಟಾಪ್ ವಾಚನ್ನು ಹೇಗೆ ನಾವು ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಇದರಲ್ಲಿ ಇದರ ನಂಬರ್ ಕಾಣ್ತಾ ಇದೆ ನಿಮಗೆಲ್ಲ, ಇದು ಸೆಕೆಂಡ್ಸ್ ಅಲ್ಲಿರುತ್ತೆ. ಇಲ್ಲಿ ಚಿಕ್ಕದು ಒಂದು ನಿಮಗೆ ಮುಳ್ಳು ಕಾಣ್ತಾ ಇದೆಯಲ್ಲ, ಇದು ನಿಮಿಷ, ಇಲ್ಲಿ ಮಿನಿಟ್ಸ್ ಅನ್ನು ತೋರಿಸುತ್ತೆ. ಸೊ ನೀವು ಇದನ್ನು ಇಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಬಟನ್ ಇರುತ್ತೆ, ಸ್ಟಾರ್ಟ್ ಅನ್ನೋದನ್ನು ಪ್ರೆಸ್ ಮಾಡಿದಾಗ ಇದು ಈ ಥರ ಶುರು ಆಗುತ್ತೆ. ಈಗ ಒಂದು ಲೋಲಕದ ನೀವು ಆವರ್ತನ ಕಾಲವನ್ನು ಗುರುತಿಡಿದ್ದೀರಾ ಅಂತ ಅಂದ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಸೆಕೆಂಡ್ಸಲ್ಲಿ ಅದು ಮೂವ್ ಆಗ್ತಾ ಇದೆ, ಅದು ಚಲನೆ ಆಗ್ತಾ ಇದೆ ಇಲ್ಲಿ. ಸೊ ಎಷ್ಟು ನಿಮಗೆ ಕಂಡುಹಿಡಿಬೇಕು, ಎಷ್ಟು ಆವರ್ತನ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನೀವು ಕೌಂಟ್ ಮಾಡ್ತೀರಾ, ಅದನ್ನು ಎಣಿಸ್ತೀರಾ, ಆಗ ಇಲ್ಲಿ ಸ್ಟಾಪ್ ಅನ್ನೋ ಒಂದು ಬಟನ್ ಇದೆ, ಸ್ಟಾಪ್ ಅನ್ನೋದನ್ನು ಪ್ರೆಸ್ ಮಾಡಿ. ಸೊ ಆಗ ಎಷ್ಟು ಸೆಕೆಂಡ್ಗಳಾಗಿದೆಯೋ ಸಮಯ, ಅದನ್ನು ನೀವು ಗಣನೆಗೆ ತೆಗೆದುಕೊಳ್ತೀರ. ಇಲ್ಲಿ ಇದನ್ನು ಮತ್ತೆ ರೀಸೆಟ್ ಮಾಡೋದಕ್ಕೆ, ಅಂದರೆ 0 ಮತ್ತೆ ಅದು ಶುರು ಆಗಬೇಕಲ್ಲ, ಅದಕ್ಕೆ ನಾವು ಇಲ್ಲೊಂದು ರೀಸೆಟ್ ಅನ್ನೋದು ಒಂದು ಬಟನ್ ಇದೆ. ಸೊ ರೀಸೆಟ್ ಅನ್ನೋದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಮತ್ತೆ 0 ಅದು ಬಂದು ಸೆಟ್ ಆಗುತ್ತೆ, ಅದಕ್ಕೆ ನಾವು ರೀಸೆಟ್ ಬಟನ್ ಅಂತ ಕರಿತೀವಿ. ಸೊ ನಿಮಗೆ ಸ್ಟಾಪ್ ವಾಚ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ, ಈಗ